ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವರು ತಂದೆ ತಾಯಿಗೆ ಒಬ್ಬರೇ ಅಂತೆ ಇನ್ನು ಸಿಂಗಲ್ ಇದ್ದಾರೆ ಇವರು ಸ್ವಲ್ಪ ವಯಸ್ಸಲ್ಲಿ ಒಂದು ಸ್ವಲ್ಪ ಹೆಚ್ಚಾದ ಒಂದು ಆ ಒಂದು ಕಾರಣದಿಂದ ಇನ್ನು ಯಾರ ಜೊತೆಗೂ ಸುಖ ಪಟ್ಟಿಲ್ಲ ಅಂತ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ ಆಸ್ತಿ ಮನೆ ಎಲ್ಲ ಇದ್ರೂ ಕೂಡ ಇನ್ನೂ ಸುಖ ಪಟ್ಟಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡಿಬೇಕಪ್ಪ ಅಂದರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದಲ್ಲೇ ಬರುವ ಬೆಲಾಯಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಉಚಿತವಾಗಿ ಮಾಹಿತಿಗಳು ಬರುತ್ತೆ ಜೊತೆಗೆ ಒಬ್ಬರನ್ನ ಇಟ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ನೋಡಿ ಸ್ನೇಹಿತರೆ ಇವರ ಪೂರ್ವಜರಿಂದ ಬಂದಂತಹ ಒಂದು ಆಸ್ತಿ ವಿವರವನ್ನ ನಮಗೆ ಕಳಿಸಿದ್ದಾರೆ ಒಂದು ಮನೆ ಇದೆ ಒಂದು ಸ್ಕೂಟಿ ಒಂದು ಟ್ರ್ಯಾಕ್ಟರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಹದಿನೆಂಟು ಲಕ್ಷ ರೂಪಾಯಿ ಹಣವನ್ನ ತಂದೆ ತಾಯಿ ಇವರ ಹೆಸರು ಮೇಲೆ ಎಫ್ ಡಿ ಅನ್ನ ಮಾಡಿಸಿರುವುದಾಗಿ ಹೇಳಿದ್ದಾರೆ ಜೊತೆಗೆ ಒಂದು ಆರು ಎಕರೆ ಅಗ್ರಿಕಲ್ಚರ್ ನೀರಾವರಿ ಜಮೀನು ಇರುವುದಾಗಿ ನಮಗೆ ಒಟ್ಟು ಆಸ್ತಿ ವಿವರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಇದು ಬಂದು ಇವರ ಒಂದು ಸ್ವಂತ ಒಂದು ಜಮೀನು ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ಟೋಟಲಿ ಒಂದು ಆರು ಎಕರೆ ಜಮೀನು ಇದೆ ಬನಾನಾ ಕ್ರಾಪ್ ಆಗಿರಬಹುದು ಒಂದು ಭತ್ತದ ಬೆಳೆ ಫಡ್ಡಿ ಕ್ರಾಪ್ ಆಗಿರಬಹುದು ವೆಜಿಟೇಬಲ್ ಅಂದ್ರೆ ಎಲ್ಲಾ ರೀತಿಯ ಒಂದು ತರಕಾರಿ ಬೆಳೆಗಳನ್ನ ಬೆಳೆಯುವುದಾಗಿ ಈ ಒಂದು ಜಮೀನ್ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಇದು ಬಂದು ಇವರ ಒಂದು ಟ್ಯಾಕ್ಟರ್ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಮಹಿಂದ್ರ ಫೋರ್ ಸೆವೆನ್ ಫೈವ್ ಒಂದು ಡಿಐ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡ್ಕ ಗಾಡಿ ಸ್ನೇಹಿತರೆ ಇದು ನಲವತ್ತೆರಡು ಎಚ್ ಪಿ ಟ್ಯಾಕ್ಟರ್ ಆಯಿಲ್ ಬ್ರೇಕ್ ಆಗಿರಬಹುದು ಪವರ್ ಸ್ಟೇರಿಯಾಗ್ ಆಗಿರಬಹುದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಗಾಡಿಯನ್ನ ಬಳಸುವುದಾಗಿ ಹೇಳಿದ್ದಾರೆ ಡ್ರೈವರ್ನ ಇಟ್ಟು ಬಾಡಿಗೆಗೆ ಈ ಒಂದು ಗಾಡಿಯನ್ನ ಕಳಿಸ್ತೇನೆ ಅಂತ ಮಾಹಿತಿಯಲ್ಲಿ ನಮಗೆ ಸ್ಪಷ್ಟವಾಗಿ ನೀಡಿದ್ದಾರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ಸಾವಿರ ಒಂದು ಸ್ಕ್ವರ್ ಫೀಟ್ ನಲ್ಲಿ ಎರಡು ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ನಾರ್ತ್ ಫೇಸಿಂಗ್ ಆಗಿ ಮನೆಯನ್ನ ಕಟ್ಟಿದ್ದಾರೆ ಮನೆಯ ಪಕ್ಕದಲ್ಲಿ ಒಂದು ಟ್ಯಾಕ್ಟರಿಯನ್ನ ನಿಲ್ಲಿಸೋದಕ್ಕೆ ಒಂದು ತಗಡಿನ ಮನೆಯನ್ನ ನಿರ್ಮಾಣ ಮಾಡಿರುವುದಾಗಿ ನಮಗೆ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದು ಮತ್ತು ಇದು ಇವೆರಡು ಬೆಡ್ರೂಮ್ ಅಂತ ಹೇಳಿಕೊಂಡಿದ್ದಾರೆ ಇದು ಮನೆಯ ಮೇಲ್ಗಡೆ ಒಂದು ಸೋಲಾರ್ ವ್ಯವಸ್ಥೆ ಮಾಡಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಇದು ಹಾಲು ಸ್ನೇಹಿತರೆ ಇದು ವಾಶ್ ಏರಿಯಾ ಅಂತ ಹೇಳಿದ್ದಾರೆ ಇದು ಕಿಚನ್ ಇದು ಒಂದು ಪೂಜೆ ರೂಮ್ ಅಂತ ನಮಗೆ ಮನೆಯ ಬಗ್ಗೆ ಸಂಪೂರ್ಣವಾದಂತ ಮನೆಯ ಬಗ್ಗೆ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ ಸ್ನೇಹಿತರೆ ನೋಡಿ ಜೀವನದ ಒಂದು ಸತ್ಯವನ್ನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಏನಪ್ಪಾ ಅಂದ್ರೆ ಆ ಸ್ನೇಹಿತರೆ ಇವರು ಇನ್ನೂ ಮದುವೆ ಆಗಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಯಾವ ಕಾರಣಪ್ಪ ಅಂದ್ರೆ ಸ್ನೇಹಿತರೆ ಇವರಿಗೆ ಎರಡು ಕಿವಿ ಕೇಳಿಸೋದಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮೊದಲೇ ಕೇಳಿಸ್ತಾ ಇತ್ತು ಇವಾಗ ಅಪೂಟು ಕೇಳಿಸ್ತಾ ಇಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಇವ್ರನ್ನ ನೋಡಲು ಬಂದವರೆಲ್ಲರೂ ಓಕೆ ಮಾಡಿ ನಂತರ ಕ್ಯಾನ್ಸಲ್ ಮಾಡ್ತಾರೆ ಅಂತ ನಮ್ಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಇವರ ಬಗ್ಗೆ ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವವರು ದಯವಿಟ್ಟು ಬನ್ನಿ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಅಂತವ್ರು ಯಾರ ನೋಡಿ ನಿಮಗೆ ದಯಾ ಒಂದು ಕಾರಣ ಅಥವಾ ಇವ್ರಿಗೊಂದು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ರೆ ನೋಡಿ ಇವ್ರನ್ನ ಒಪ್ಪಿಕೊಳ್ಳಬಹುದು ನೀವು ನಿಮಗೆ ಎಲ್ಲಾ ರೀತಿಯಲ್ಲಿ ಸುಖ ಕೊಡ್ತೀನಿ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಅಂತವ್ರು ಯಾರಾದ್ರೂ ನೋಡಿ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರು ನೋಡಿ ಗೆಳೆಯ ಯಾವ ರೀತಿ ಇರಬೇಕಂದ್ರೆ ಇವರಿಗೆ ಅಹಂಕಾರ ಸಣ್ಣ ಬುದ್ಧಿ ಇರಬಾರ್ದಂತೆ ಮತ್ತೊಬ್ಬರ ಹತ್ತಿರ ಒಂದು ಸಣ್ಣ ಪುಟ್ಟಕ್ಕೆಲ್ಲ ಕೈ 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 ಚಾಚುವಂತ ಕೈ ಚಾಚುವಂತವರು ಆಗಿರಬಾರ್ದಂತೆ ಜೊತೆಗೆ ನನ್ನನ್ನು ಕಣ್ಣಲ್ಲಿ ಕಣ್ಣು ಇವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಂತೆ ಮೂರನೇದಾಗಿ ಜಮೀನು ಮನೆ ಸರಿದೂಗಿಸಿಕೊಂಡು ಹೋಗುವಂತಹ ಗೆಳೆಯ ಬೇಕಂತ ಹೇಳ್ಕೊಂಡಿದ್ದಾರೆ ನಾಲ್ಕನೇದಾಗಿ ಸ್ನೇಹಿತರೆ ವಾರದಲ್ಲಿ ಎರಡು ಬಾರಿ ಸುಖ ಕೊಡಬೇಕಂತ ಇವರಿಗೆ ರಾತ್ರಿ ಮಾತ್ರ ಸುಖ ಕೊಡ್ಬೇಕಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವಾರದಲ್ಲಿ ಎರಡು ಬಾರಿ ಅಥವಾ ದಿನಕ್ಕೊಂದ್ಸಲ ಆದರೂ ಓಕೆ ಅದು ರಾತ್ರಿ ಸಮಯದಲ್ಲಿ ಮಾತ್ರ ಇವರಿಗೆ ಸುಖ ಕೊಡಬೇಕು ಅಂತ ನಮಗೆ ಮಾಹಿತಿನ ಸ್ಪಷ್ಟವಾಗಿ ನೀಡಿದ್ದಾರೆ ಯಾವುದೇ ಒಂದು ವರ್ಗದವರಾದರೂ ನಾನು ಕೊಡುವೆ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನೋಡಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಬಂದು ಇವರ ಒಂದು ಮಾಹಿತಿ ಆಗಿದೆ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಆ ಹೆಸರು ಬಂದು ಎಸ್ ಟಿ ತಂದೆ ತಂದೆಯರು ಸುರೇಶ್ ತಾಯಿ ಶಾಂತ ಶಕುಂತಲಾ ಅಂತ ಹೇಳಿಕೊಂಡಿದ್ದಾರೆ ಎಜುಕೇಷನ್ ಬಿ 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 ಎಮ್ ಆಗಿದೆ ಸ್ನೇಹಿತರು ಕೊಪ್ಪಳದಲ್ಲಿ ಒಂದು ಬಿ ಬಿ ಎಮ್ ಎಜುಕೇಷನ್ ಮುಗಿಸಿರುವುದಾಗಿ ಹೇಳಿದ್ದಾರೆ ಆಬಿ ಬಂದು ಮೊಬೈಲ್ ಗೇಮಿಂಗ್ ಇಷ್ಟ ಅಂತೆ ಕುಕ್ಕಿಂಗ್ ಮಾಡುವುದು ತುಂಬ ಇಷ್ಟ ಅಂತೆ ಈಗ ಮೆಹಿಂದಿ ವರ್ಕ್ ಕೂಡ ತುಂಬ ಇಷ್ಟ ಅಂತ ಹೇಳಿಕೊಂಡಿದ್ದಾರೆ ಇವರ ಆಬಿ ಬಗ್ಗೆ ಊರು ಬಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ಅವರು ಗಂಗಾವತಿಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಒಂದು ಜಮೀನಿದೆ ಆ ಒಂದು ಜಮೀನಲ್ಲಿ ಮನೆಯನ್ನು ಮಾಡಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ ಎತ್ತರ ಬಂದು ನೂರ ಐವತ್ತಾರು ತೂಕ ಬಂದು ಅರವತ್ತೇಳು ಮೂವತ್ತ್ಮೂರರ ಒಂದು ವಯೋದಲ್ಲಿ ಇವರಿಗೆ ನಡೀತಾ ಇರೋದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಿಮಗೆ ಇಷ್ಟ ಆದರೆ ಇವರು ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ಲೈಕನ್ನು ಮಾಡಿ ಜೊತೆಗೆ ಇವರಿಗೆ ಬಾಳು ಕೊಡುವವರು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಇದ್ದರೆ ಮಾತ್ರ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಾಂದ್ರೂ ಬೇಡ ಕಮೆಂಟ್ಗಳು ಎಲ್ಲವನ್ನು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಇಷ್ಟ ಆದವರಿಗೆ ಒಳ್ಳೆಯ ಅಭಿಪ್ರಾಯ ತಿಳಿಸಿದವರಿಗೆ ಸ ಫೋನ್ ಮಾಡಿ ಸಂಪರ್ಕಿಸ್ತೇನೆ ಫೋನ್ ನಂಬರ್ ಕೊಡ್ತೀನಿ ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ನಮಸ್ತೆ